ನಾನೇ ಮಾಡ್ಬೇಕು, ನಾನೇ ಎಕ್ಸಾಮ್ಸ್ ಮಾಡಿ, ನಾನೇ ಟೈಪ್ ಮಾಡಿದೆ, ನಾನು ಕ್ಲರ್ಕ್ ಆಗಿ ಅದನ್ನು ರಿಜಿಸ್ಟ್ರಾರ್ ಆಗಿ ಹೈಕೋರ್ಟ್ಗೆ ಸಬ್ಮಿಟ್ ಮಾಡಿದೆ. ಯಾರೊಬ್ಬರು ಕೇಳಿದ್ರು, ಏನಪ್ಪ ನೀವು 1 ಪೈಸೆ ತಗೊಳ್ಳಿ ಯಾಕೆ ಅಂತ ಕೇಳಿದ್ರು. ಇಲ್ಲಪ್ಪ ನನಗೆ ಅಷ್ಟು ಹಣ ಮಾಡ್ತಿದ್ರೆ ನಾನು ಅಮೇರಿಕಾದಿಂದ ಬಿಟ್ಟು ಇಲ್ಲಿ ಬರ್ತಿರ್ಲಿಲ್ಲ ಅಂತ. ನಾನು ಅಮೇರಿಕಾದಲ್ಲಿದ್ದೆ ಆ್ಯಕ್ಚುಲಿ, ಅಲ್ಲಿ ಸಿಕ್ಕಾಬಿಟ್ಟು ಹಣ ಸಿಗ್ತಿತ್ತು ನನಗೆ. ಅದನ್ನು ಬಿಟ್ಟು ಬಂದು ನನಗೆ ಇದೊಂದು ದೊಡ್ಡದು ಜೀವನ, ಇದು ಇದೊಂದು ಹಣನ. ಇಲ್ಲಿ ಬಂದ ನಾನು ಶಾಂತಿಗಾಗಿ ಹಣ ಮಾಡೋಕ್ಕಲ್ಲ, ಒಂದಿಷ್ಟು ಜನಕ್ಕೆ ಕೆಲಸ ಮಾಡೋದು, ಅದು ಕೂಡ ಟ್ರಾವೆಲ್ಸ್ ಹೇಳಿದ್ದೀನಿ, ಅದೇನಿಲ್ಲ, ಅದು ಬೇರೆ ವಿಷಯ. ಸರಿ, ನೀವು ಈಗ ಏನು ಮಾಡಬೇಕಾದ್ರೆ, ಇಲ್ಲಿ ಒಂದು ಅಂಶ ಏನಂದರೆ 3 ತಿಂಗಳ ಟೈಮ್ ಒಳಗೆ ಅದನ್ನು ಅನುಷ್ಠಾನಕ್ಕೆ ತರಬೇಕಂತೇಳಿ ಅದು ಹೇಳಿದ್ರು ಕೋರ್ಟ್ ರಿಪೋರ್ಟ್, ಇದು ಹೈಕೋರ್ಟ್ ಹೇಳಿದೆ. ಬಟ್ ಆ ಹೈಕೋರ್ಟ್ನ ರಿಪೋರ್ಟ್ ಸಬ್ಮಿಟ್, ಫೈನಲ್ಸ್ ರಿಪೋರ್ಟ್ ಸಬ್ಮಿಟ್ ಮಾಡುವಾಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಆಬ್ಜೆಕ್ಷನ್ಸ್ ಏನು ಹಾಕಿಲ್ಲ. ಈ ಒನ್ ಜಡ್ಜ್ಗಳು ಕೂಡ ಅದರ ಬಗ್ಗೆ ಆಬ್ಜೆಕ್ಷನ್ ಏನು ಹಾಕಿಲ್ಲ, ಯಾಕಂದರೆ ಈ ಕೆಲಸವನ್ನು ಬಹಳ ಬಹಳ ನೀಟಾಗಿ ಮಾಡಿದ್ದೀವಿ ನಾವು. ಸ್ಟ್ಯಾಟಿಸ್ಟಿಕ್ಸ್ಗಳ ನೀಟ್ ನೀಟಾಗಿ ಮೊನ್ನೆ ಇವರ್ ಸಿಕ್ಕಿದ್ರು, ರಿಚಾರ್ಡ್ ಸಿಕ್ಕಿದ್ರು, ಮಡಿಕೇರಿಯ ಫಾರ್ಮರ್ ಡಿ ಸಿ ಆಗಿದ್ದರು. ಅವ್ರು ಹೇಳಿದ್ರು ಎಷ್ಟು ನೀಟಾಗಿ ಯಾರು ಕೆಲಸ ಮಾಡೋದಿಲ್ಲ ಅಂತೇಳಿ. ಹಾಂ, ನಾನು ಮಾಡಿದ್ದೀನಿ, ನೀಟಾಗಿ ಮಾಡಿದ್ದೀನಿ, ಇಲ್ಲ ನಾನು ಆ್ಯಸ್ ಎ ಟೀಚರಾಗಿ ಹೇಗೆ ಮಾಡಿದ್ರು ಮಾಡಿದ್ದೀನಿ. ಸೊ ಈಗ ಒಂದು ಎರಡು ಅಂಶಗಳನ್ನು ನೀವು ತಿಳ್ಕೊಳ್ಳಿ. ಮೊದಲನೇದಾಗಿ ಅದರ ಮೊದಲು ಒಂದು ಹೇಳಬೇಕಾದ್ರೆ, ನಮ್ಮಲ್ಲಿ ಜಸ್ಟಿಸ್ ನಾಗಮೋಹನ್ ದಾಸ್ ಅಂತ ಇದ್ದಾರೆ, ಹೇಳಿದ್ರಲ್ಲ ಜಡ್ಜ್ ಆಗಿದ್ದರು, ಹೈಕೋರ್ಟ್ನ ಜಡ್ಜ್ ಆಗಿದ್ದರು, ಬಾಂಬೆ ಹೈಕೋರ್ಟ್ನ ಜಡ್ಜ್ ಕೂಡ ಆಗಿದ್ದರು, ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿದ್ದರು. ಹೌದು, ನಾಗಮೋಹನ್ ದಾಸ್ ಅವರು ನಾವೇ ಒಟ್ಟೊಟ್ಟಿಗೆ ಕೆಲಸ ಮಾಡ್ತೀವಿ. ಯಾವುದಂದ್ರೆ ಒಂದೇ ಲಿಂಗಾಯತ್ರಿಗೆ ಮೈನಾರಿಟಿ ಸ್ಟೇಟಸ್ ಕೊಟ್ಟರಲ್ಲ, ಆ ಕಮಿಟಿಯನ್ನು ಮಾಡಿದ್ರೆ ಅದರಲ್ಲಿ ನಾನು ಕೂಡ ನಾನು ಅವ್ರ ಚೇರ್ಮನ್ ಆಗಿದ್ದೆ. ಅವ್ರು ಬಂದು ನನಗೆ ಫೋನ್ ಮಾಡಿದ್ರು, ನಾನು ಹೇಳಿದೆ ಟ್ರಾವೆಲ್ಸ್ಗಳ ಸಮಸ್ಯೆ ಇದೆ, ಇಸುಕೋಟೆಯ ಟ್ರಾವೆಲ್